ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಾಮಕರಣಕ್ಕೆ ಕೊಡುವಂತಹ ಒಂದು ಗಿಫ್ಟ್ ಐಟಮ್ಸ್ ನ ಯಾವ್ಯಾವ ರೀತಿ ಇರ್ತವೆ, ಅಂದ್ರೆ ಮನೆಯಲ್ಲೇ ಮಾಡುವಂತಹ ಒಂದು DIY ಗಿಫ್ಟ್ ಐಟಮ್ಸ್ ಯಾವ ತರ ಇರ್ತವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಒಂದ್ ನಾಮಕರಣ ಅಂತ ನೆನಪಿ ಬಂದ ತಕ್ಷಣ ಅಥವಾ ನಾಮಕರಣ ಫಂಕ್ಷನ್ ಅಂತ ಬಂದ ತಕ್ಷಣ ನಾವು ಮೇನ್ ಹೆಣ್ಣಿನ ಕಡೆಯವ್ರು ಅಥವಾ ತವ್ರ ಮನೆ ಕಡೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಪುಗಳಿಗೆ ಒಂದು ಐದು ದುಬ್ಟಿ, ಐದು ಕುಂಚಿಗಿ, ಮತ್ತೆ ಐದು ಜೋಲ್ಪಟ್ಟಿ ಅಂತಂದ್ರೆ ಪಾಪುಗಳು ಕಕ್ಕೊಂಡ್ರೆ ಹೊಲಿತಾರಲ್ಲ ಆ ತರದ್ದು, ಕುಂಚಿಗಿ ಅಂದ್ರೆ ತಲೆ ಕಟ್ತಾರಲ್ಲ ಅದು, ಆ ತರದ್ದೆಲ್ಲದನ್ನು ಕೊಡ್ತಾರೆ. ಸೊ ಅದನ್ನು ನಾವು ಮನೆಯಲ್ಲೇ ಮಾಡಿರುವಂತ ಒಂದು ನಿಮ್ಗೆ ಐಡಿಯಾ ಬರೀ ಅಂತ ಹೇಳಿ ಮನೆಯಲ್ಲೇ ಮಾಡಿರುವಂತ ಅವೆಲ್ಲ ಐಟಮ್ಸ್ ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲೇದಾಗಿ ನಾನು ಅದೇ ಹೇಳಿದ್ದಲ್ಲ ದುಬ್ಬಿ ಅವು ಅಂತ ಹೇಳಿ, ಸೊ ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಈ ಬಾಕ್ಸ್ ನಾವು ಮನೆಯಲ್ಲೇ ಮಾಡಿರುವಂತದ್ದು, ಇದು ತುಂಬಾ ಈಸಿಯಾಗಿ ಮಾಡಬಹುದು. ಸೊ ಏನಿಲ್ಲ, ಜಸ್ಟ್ ಇದು ವೇಸ್ಟ್ ಬಾಕ್ಸ್ ಇರುತ್ತಲ್ಲ ಮನೆಯಲ್ಲಿ, ಆ ಬಾಕ್ಸ್ ಗೆ ನಾವು ಈ ತರದ್ದು ಪೇಪರ್ ತಗೊಂಡ್ಬಂದ್ಬಿಟ್ಟು ಅಥವಾ ಮನೆಯಲ್ಲೇ ಉಳಿದಿದ್ರೆ ಈ ತರದ್ದು ಡಿಸೈನ್ ಪೇಪರ್ ನ ಅಂಟಿಸ್ಬಿಟ್ಟು ನಾವು ಇದಕ್ಕೆ ಯಾವ ತರದಾದ್ರೂ ಪೇಪರ್ಸ್ ಬರುತ್ತಲ್ಲ, ನಾವು ಆ ಪೇಪರ್ಸ್ ಅನ್ನ ನಾವು ಇದನ್ನ ಈ ತರ ಡಿಸೈನ್ ಮಾಡಿ ಅಥವಾ ನಿಮಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಡಿಸೈನ್ ಮಾಡಿ ನಾವು ಇದನ್ನ ಅಂಟಿಸಬಹುದು. ಅಂಡ್ ಅದ್ರ ಮೇಲೆ ಜಸ್ಟ್ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ನಾವು ಇದಕ್ಕೆ ನಮಗೆ ಇದಕ್ಕೆ ಮ್ಯಾಚ್ ಆಗುವಂತಹ ಒಂದು ಲೇಸ್ ಅನ್ನ ನಾವು ಹಚ್ಚಿದೀವಿ. ನೆಕ್ಸ್ಟ್ ಏನಂತಂದ್ರೆ, ಈ ಬಾಕ್ಸ್ ಗೆ ಇದನ್ನ ಯಾವ ತರ ಮಾಡಿದೀವಿ ಅಂದ್ರೆ, ಜಸ್ಟ್ ಒಂದ್ ಕಾರ್ಡ್ಬೋರ್ಡ್ ಪೇಪರ್ ಬರುತ್ತಲ್ಲ, ಒಂದ್ ಕಾರ್ಡ್ಬೋರ್ಡ್ ಶೀಟ್ ಟೈಪ್ ತುಂಬಾ ತಿಕ್ಕ ಇರುತ್ತಲ್ಲ, ಆ ಪೇಪರ್ ಅನ್ನ ನಾವು ಇದರ ಮಡಚಿಬಿಟ್ಟು ನಾವು ಅಂದ್ರೆ ಈ ಶೇಪ್ ಅಲ್ಲಿ ನಾವು ಇದನ್ನ ಪಿನ್ ಮಾಡಿದೀವಿ ಅಷ್ಟೇ. ಪಿನ್ ಮಾಡಿದ್ರೆ ಅದು ಬಿಚ್ಚಲ್ಲ ಅಂತ ಹೇಳಿ ಪಿನ್ ಮಾಡಿದೀವಿ. ಸೊ ಇದು ಈ ತರ ಬಾಕ್ಸ್ ಆಗುತ್ತೆ. ಇದರಲ್ಲಿ ನಾವು ನಿಮ್ಗೆ ಏನೇನು ಕೊಡ್ಬೇಕು ಅಂತ ಇರುತ್ತಲ್ಲ ಅದನ್ನ ಈ ಬಾಕ್ಸ್ ಅಲ್ಲಿ ಇಟ್ಟು ನಾವು ಅದನ್ನ ಕೊಡಬಹುದು. ಸೊ ಮೇನ್ಲಿ ನಾ ಇದರಲ್ಲಿ ತೋರ್ಸೋದಂತಂದ್ರೆ, ಸೊ ಇದು ಜೋಲ್ಪಟ್ಟಿ, ಇದನ್ನ ಸ್ಪಾಂಜ್ ಒಳಗಡೆ ಸ್ಪಾಂಜ್ ಹಾಕಿ ಮೇಲೆ ಬಟ್ಟೆಯಿಂದ ನಾವು ಬಟ್ಟೆ ಉಳಿದಿರುತ್ತಲ್ಲ ಮನೆಯಲ್ಲಿ ಆ ತರ ಒಂದ್ ಬಟ್ಟೆಯಿಂದ ನಾವು ಇದನ್ನ ಹೊಲ್ದಿರೋದು. ಈ ತರ ನಾವು ಐದು ಒಂದು ಇದನ್ನ ಜೋಲ್ಪಟ್ಟೆಯನ್ನ ಕೊಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕುಂಚಿಗೆ ಅಂತ ಹೇಳಿದ್ನಲ್ಲ, ಅದನ್ನ ನಾವು ಮನೆಯಲ್ಲೇ ಹೊಲಿಬಹುದು, ನೀವು ಕ್ಲಾತ್ ಇರುತ್ತಲ್ಲ ಆ ಕ್ಲಾತ್ ಇಂದ ತಗೊಂಡ್ಬಂದು ಹೊಲಿಬಹುದು. ಸೊ ಇದನ್ನ ಬೇಕಂದ್ರೆ ಈ ತರ ಡಿಸೈನ್ ಮಾಡ್ಕೋಬಹುದು. ಆಕ್ಚುಲಿ ನಾಮಕರಣ ಕೊಡ್ಬೇಕಾದಾಗ ಎಲ್ಲರೂ ಏನ್ ಮಾಡ್ತಾರೆ, ಚಲೋ ಅಂದ್ರೆ ಗ್ರ್ಯಾಂಡ್ ಇರ್ಬೇಕು ಅಂತಂದ್ ಹೇಳ್ಬಿಟ್ಟು ಈ ತರ ಹೊಲಿತೀವಿ ನಾವು ಬಟ್ಟೆಯಿಂದ. ಸೊ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ತೋರಿಸ್ತಾ ಇದೀನಿ. ಇದು ನೀವು ಯಾವ್ದಾದ್ರು ಸ್ಯಾರಿದು ಲೈನಿಂಗ್ ಅಥವಾ ಸ್ಯಾರಿ ಸ್ವಲ್ಪ ಉಳಿದಿರುತ್ತಲ್ಲ ಬಟ್ಟೆ, ಅದರಿಂದ ಹೊಲಿಬಹುದು ನೀವು. ಇದೆಲ್ಲ ನೀವು ಕಮ್ಮಿ ಖರ್ಚಲ್ಲೇ ಮನೆಯಲ್ಲೇ ಹೊಲ್ದು ಮಾಡುವಂತದ್ದು ಇವೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಐಡಿಯಾ ಬರಲಿ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ಕುಂಚಿಗೆ, ಕುಂಚಿಗೆ ತೋರಿಸ್ತೀನಿ. ನಾನು ಐದು ದುಬ್ಬಟ್ಟಿ ಅಂತ ಹೇಳಿದ್ನಲ್ಲ, ಅದನ್ನು ನಾವು ಮನೆಯಲ್ಲೇ ಹೇಗ್ ಮಾಡಿರುವಂತದ್ದು ದುಬ್ಬಟ್ಟಿನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಲೋಟಸ್ ಟೈಪ್, ನಿಮ್ಗೆ ಬೇಕಾದಷ್ಟು ಟೈಪ್ಸ್ ನಿಮ್ ದುಬ್ಬಟ್ಟಿನ ಹೊಲಿಬಹುದು. ಸೊ ನಾನು ಕೆಲವೊಂದು ಐದು ದುಬ್ಬಟ್ಟಿನ ತೋರಿಸ್ತಾ ಇದ್ದೀನಿ ಐಡಿಯಾ ಬರಲಿ ಅಂತ. ಇದು ಲೋಟಸ್ ಟೈಪ್. ಸೊ ಇದೇನಂದ್ರೆ, ಜಸ್ಟ್ ನಾವು ಮೇಲ್ಗಡೆ ಸಿಂಪಲ್ ಕ್ಲಾತ್ ಅನ್ನೇ ಹಾಕಿ ಮಾಡಿರೋದು, ಬಟ್ ಒಳಗಡೆ ಏನ್ ಮಾಡ್ತಿದ್ರೆ ಇದು ಹೊಲ್ದಿರೋದು ಸ್ಟಿಫ್ ಆಗಿ ಕೂಡ್ಬೇಕಂತ ಹೇಳಿ ಬೊಕ್ರಮ್ ಅಂತ ಹೇಳಿ ಒಂದು ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದೆ, ಎಲ್ಲ ಟೈಲರ್ಸ್ ಗೊತ್ತಿರುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಇದು ಸ್ಟಿಫ್ ಆಗಿ ಕೂಡುತ್ತೆ. ಇದು ಲೋಟಸ್ ಟೈಪ್ ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಂಗೋ ಶೇಪ್ ಅಲ್ಲಿ ಹೊಲ್ದಿರೋಂಥದ್ದು, ಇದೆಲ್ಲ ಮನೇಲೆ ನಾವು ಮಾಡಬಹುದು. ಏನ್ ಜಸ್ಟ್ ಏನಿಲ್ಲ, ಒಂದ್ ನಿಮ್ಗೆ ಐಡಿಯಾ ಬರ್ತದೆ, ಒಂದ್ ಪೇಪರ್ ಮೇಲೆ ಒಂದ್ ಮ್ಯಾಂಗೋ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದನ್ನ ನಾವು ಈ ತರ ಹೊಲ್ಕೋಬಹುದು. ಕ್ಲಾತ್ ಇರುತ್ತಲ್ಲ ಅದ್ ತಗೊಂಡು ಒಳಗಡೆ ಅದ್ ಹೇಳಿದ್ದಲ್ಲ ಬೊಕ್ರಮ್ ಅಂತ ಹೇಳಿ ಆ ಒಂದು ಮೆಟೀರಿಯಲ್ ಹಾಕಿ ಈ ತರ ಹೊಲಿಬಹುದು. ನಾವು ಇದನ್ನೆಲ್ಲ ನಾಮಕರಣದಲ್ಲಿ ಬೇಬಿನ ಈ ತರ ಮಲಗಿಸಿ ಆತರ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋಸ್ ಅಥವಾ ಪೋಸಸ್ ಇಂದ ನೀವು ಇದನ್ನ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ಸ್ಟ್ರಾಬೆರಿ ಟೈಪ್ ಇದು ಮಾಡಿರೋದು,
ಸ್ಟ್ರಾಬೆರಿ ದುಬ್ಬಿ ಮಾಡಿರೋದು. ಇದನ್ನೆಲ್ಲ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಪಾಪುನ ಇದ್ರ ಮೇಲೆ ಮಲಗಿಸ್ಬಿಟ್ಟು ಫೋಟೋ ತಗೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇರೋದು ಲೀಫ್ ಟೈಪ್. ಸೊ ಲೀಫ್ ಟೈಪ್ ಹೊಲಿ ಅಂತದ್ದು ಹೊಲ್ದಿರೋದು ದುಬ್ಬಿ. ಸೊ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಅನ್ಕೊಂತಿದೀನಿ. ಇದರಲ್ಲಿ ನೀವು ಬೆಸ್ಟ್ ಐಡಿಯಾ ಅಂತಂದ್ರೆ ಇದ್ರಲ್ಲಿ ಪಾಪುನ ಕೃಷ್ಣ ಟೈಪ್ ರೆಡಿ ಮಾಡಿ ಇದ್ರ ಮೇಲೆ ಮಲಸಿ ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಈ ಲಂಗ ಅಥವಾ ಅದರದ್ದು ಬಟ್ಟೆ ಹೊಲ್ದಿರುತ್ತಲ್ಲ ಪೈಟ ಲಂಗ ಅಥವಾ ಲಂಗ ಬ್ಲೌಸ್ ಆತರ ಬಟ್ಟೆ ಹೊಲ್ದಿರುತ್ತೆ ಅದರಿಂದ ಹೊಲ್ದಿರುವಂತ ದುಬ್ಬಿ. ಇದು ಇದು ತುಂಬಾ ಒಂಥರ ಕ್ಲಾಸಿಕ್ ಲುಕ್ ಕೊಡುತ್ತೆ. ಸೊ ಆತರ ಒಂದು ದುಬ್ಬಿನ ಹೊಲ್ದಿರೋದು. ಸೊ ಇದನ್ನೆಲ್ಲ ನಾವು ಮಾಡಿರೋದನ್ನ ಈ ತರ ನಾವು ಬಾಕ್ಸ್ ಮಾಡ್ಬಿಟ್ಟು ನಾವು ಇದರಲ್ಲಿ ಇಟ್ಟು ನಾವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಅದೇ ಬಾಕ್ಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಈ ಪುಟ್ಟ ಒಂದು ಲಂಗ ಬ್ಲೌಸ್ ಅನ್ನ ನಾವು ಮನೆಯಲ್ಲೇ ಹೊಲ್ದು ಪ್ರೆಸೆಂಟ್ ಮಾಡ್ಬೋದು. ಏನ್ ಜಸ್ಟ್ ಏನಿಲ್ಲ, ಇದನ್ನೆಲ್ಲ ನಾವು ಲೇಸ್ ಆಗಿರ್ಬೋದು ಇದನ್ನೆಲ್ಲದನ್ನು ಮನೆಯಲ್ಲೇ ಹೊಲ್ದಿರೋಂಥದ್ದು ತುಂಬಾ ಈಸಿಯಾಗಿ ಹೊಲ್ದು ನೀವು ಪಾಪುಗಳಿಗೆ ಹಾಕ್ಬಹುದು. ಇದನ್ನು ನಾವು ಆತರ ಬಾಕ್ಸ್ ಅಲ್ಲಿ ಇಟ್ಟು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾ ಏನ್ ತೋರಿಸ್ತಾ ಇದ್ದೀನಿ, ಡಿಫ್ರೆಂಟ್ ಬಾಕ್ಸಸ್ ಹೇಗೆ ಮಾಡ್ಬೋದು, ಒಂದು ಗಿಫ್ಟ್ ಬಾಕ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡೋದನ್ನ ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ ಇದರಲ್ಲಿ ಕೂಡ ನಾವು ಏನೇನ್ ಕೊಡ್ಬಹುದು ಐಟಮ್ಸ್ ಅದನ್ನೆಲ್ಲ ಈ ತರ ಗಿಫ್ಟ್ ಬಾಕ್ಸ್ ಮಾಡಿ ಅದ್ರಲ್ಲಿ ಇಟ್ಟು ನೀವು ಕೊಟ್ಟರೆ ತುಂಬಾ ಕಮ್ಮಿ ಖರ್ಚಲ್ಲಿ ಎಫೆಕ್ಟಿವ್ ಆಗಿ ನೀವು ಗಿಫ್ಟ್ ಅನ್ನ ಪ್ರೆಸೆಂಟ್ ಮಾಡಬಹುದು. ಸೊ ಈ ತರ ನಾವು ಬಾಕ್ಸ್ ಅನ್ನು ಇನ್ನೊಂದು ಬಾಕ್ಸ್ ತಯಾರು ಮಾಡಿದೀವಿ. ಇದು ಜಸ್ಟ್ ಇದು ಕೂಡ ಏನಿಲ್ಲ, ಒಂದು ವೇಜ್ ಬಾಕ್ಸ್ ತಗೊಂಡಿದೀವಿ. ಆ ಬಾಕ್ಸ್ ಗೆ ಕ್ಲಾತ್ ಈ ತರ ಒಂದು ಸ್ಟಿಫ್ ಕ್ಲಾತ್ ಅನ್ನ ಪೇಸ್ಟ್ ಮಾಡಿದೀವಿ. ಅದಕ್ಕೆ ನಾವು ಯಾವ್ದು ಸೂಟ್ ಆಗುತ್ತೋ ಆ ಲೇಸ್ ನ ಹಚ್ಚಿದೀವಿ. ಆ ಲೇಸ್ ನ ಹಚ್ಚಿಬಿಟ್ಟಿದೀವಿ. ಆಮೇಲೆ ಇದಕ್ಕೆ ನಾವು ಈ ಸಿಂಪಲ್ ಆಗಿರ್ಲಿ ನೋಡ್ಲಿಕ್ಕೆ ಸ್ವಲ್ಪ ಕ್ಲಾಸಿಕ್ ಲುಕ್ ಇರ್ಲಿ ಅಂತ ಹೇಳಿ ಈ ಒಂದು ಹಾರ್ಟ್ ಶೇಪ್ ಅಲ್ಲಿ ಕ್ಲಾತ್ ಅನ್ನ ಕಟ್ ಮಾಡಿ ಅದಕ್ಕೆ ಈ ತರ ಮಣಿನ ಹಚ್ಚಿದೀವಿ ನೋಡಿ. ಸೊ ಇದು ಒಂಥರ ಬಾಕ್ಸ್ ಆಗಿದೆ. ಸೊ ಇದನ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ಈ ತರ ಓಪನ್ ಆಗುತ್ತೆ. ಇದರಲ್ಲಿ ನಾವು ಏನ್ ಇಟ್ಟಿದೀವಿ ಅಂತಂದ್ರೆ ಈ ಬೇಬೀಸ್ಗೆ ಇರೋ ಸುತ್ತೋಕೆ ಅಥವಾ ಸ್ನಾನ ಮಾಡಿ ಒರೆಸ್ಬೇಕಂತಂದ ಹೇಳಿ ಟವಲ್ ಅನ್ನ ಇಟ್ಟಿದ್ದೀವಿ ಪ್ರೆಸೆಂಟ್ ಮಾಡೋಕೆ. ಇದು ಮಾಡಿರೋದನ್ನ ಜಸ್ಟ್ ಆರ್ಡರ್ ಮಾಡಿ ನಾವು ತಗೊಂಡಿರೋದು. ಆದ್ರೆ ಈ ತರ ಬಾಕ್ಸ್ ಮಾಡಿ ಕೊಟ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಬಾಕ್ಸ್ ತೋರಿಸ್ತಾ ಇದ್ದೀನಿ. ಸೊ ಈ ಬಾಕ್ಸ್ ಅಷ್ಟೇ ತುಂಬಾ ಒಂಥರ ಸಿಂಪಲ್ ಅನ್ಸಿದ್ರು ನೋಡಿ ತುಂಬಾ ಚೆನ್ನಾಗಿದೆ ಈ ಬಾಕ್ಸ್. ಇದನ್ನು ಅಷ್ಟೇ ವೇಸ್ಟ್ ಬಾಕ್ಸ್ ಗೆ ಒಂದು ಕ್ಲಾತ್ ಅನ್ನ ಅಂದ್ರೆ ನಮ್ಗೆ ಯಾವ ಕಲರ್ ಬೇಕು ಆತರ ಕಲರ್ದ ಒಂದು ಕ್ಲಾತ್ ಅನ್ನ ಪೇಸ್ಟ್ ಮಾಡಿ ಅದ್ ಸಿಂಪಲ್ ಆಗಿ ಏನ್ ಮಾಡಿದೀವಿ ಲೇಸ್ ಅನ್ನ ಪೇಸ್ಟ್ ಮಾಡಿದೀವಿ. ಸೊ ಈ ಬಾಕ್ಸ್ ಅಲ್ಲಿ ನಾವೇನ್ ಕೊಟ್ಟಿದೀವಿ ಅಂತಂದ್ರೆ ಸ್ವೆಟರ್ ಅಂದ್ರೆ ಇವಾಗ ವಿಂಟರ್ ಸೀಸನ್ ಅಲ್ಲಿ ಪಾಪುಗಳಿಗೆ ವಾರ್ಮ್ನೆಸ್ ಇರ್ಲಿ ಅನ್ನೋ ಒಂದ್ ಸಲುವಾಗಿ ಸ್ವೆಟರ್ ಅನ್ನ ಈ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದೀವಿ. ಸೊ ಹಾಗೆ ಕೊಡೋ ಬದಲು ಈ ತರ ನಾವು ಸಿಂಪಲ್ ಬಾಕ್ಸ್ ಅನ್ನ ಪ್ಯಾಕ್ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋರಿಗೆ ಆಕ್ಚುಲಿ ತುಂಬಾ ಎಫೆಕ್ಟಿವ್ ಅಂತ ಅನ್ಸುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದ್ ಬಾಕ್ಸ್ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇವೆಲ್ಲ ತೋರಿಸ್ತಾ ಇರೋದು ಒಂದ್ ಐಡಿಯಾ ಬರ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಬಾಕ್ಸ್ ನಾವೇನ್ ಮಾಡಿದೀವಿ ಅಂತಂದ್ರೆ ಪೇಪರ್ ಬರುತ್ತಲ್ಲ ಈ ತರ ಒಂದ್ ಕಲರ್ ಪೇಪರ್, ಈ ಕಲರ್ ಪೇಪರ್ ನ ಅಂಟಿಸಿದೀವಿ. ಈ ಕಲರ್ ಪೇಪರ್ ಗೆ ಸಿಂಪಲ್ ಆಗಿ ಮತ್ತೆ ಚೆನ್ನಾಗಿ ಕಾಣ್ಬೇಕು ಅಂತಂದ್ ಹೇಳಿ ಜಸ್ಟ್ ಒಂದ್ ಡಬಲ್ ಲೇಸ್ ಅಂತ ಹಚ್ಚಿದೀವಿ ಅಷ್ಟೇ. ಈ ಲೇಸ್ ಕೂಡ ಉಳ್ದಿರೋಂಥದ್ದೇ, ಮೇಲೆ ಗ್ರೀನ್ ಅಂಡ್ ಕೆಳಗೆ ಬ್ಲೂ ಲೇಸ್ ಅನ್ನ ಅಂಟಿಸಿದೀವಿ. ಸೊ ಇದು ತುಂಬಾ ನೋಡಿ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಕೂಡ ನಾವೇನ್ ಇಟ್ಟಿದೀವಿ ಅಂತಂದ್ರೆ ಇದನ್ನ ಕೈಯಲ್ಲೇ ಮಾಡಿರುವಂತ ಒಂದು ದುಬ್ಬಿಟ್ಟಿ ಅಂತ ಹೇಳ್ತಿದೀವಿ. ಇದನ್ನ ಇದು ಹೊಚ್ಚೆ ತುಂಬಾ ವಾರ್ಮ್ನೆಸ್ ಇರುತ್ತೆ. ಇದು ಯಾಕಂದ್ರೆ ಹೂಲಿಂದ ಹೊಲ್ದಿರೋದು. ಇದನ್ನ ಹಾಕೊಂಡ್ರೆ ತುಂಬಾ ವಾರ್ಮ್ ಇರುತ್ತೆ ಅಂಡ್ ಬೇಬಿ ತುಂಬಾ ಚೆನ್ನಾಗಿ ಬೆಚ್ಚಿಗಿರುತ್ತಲ್ಲ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದರಲ್ಲಿ. ಸೊ ಇದೆಲ್ಲ ಈ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಬಂದು ಇದು ಗಿಫ್ಟ್ ಬಾಕ್ಸ್ ಆಕ್ಚುಲಿ ಇದನ್ನ ನಾವು ಸೇಮ್ ಬಂದಿರೋ ಒಂದು ಗಿಫ್ಟ್ ಅನ್ನ ನಾವು ಏನಿಲ್ಲ ಜಸ್ಟ್ ಏನ್ ಮಾಡಿದ್ವಿ ಮನೆಯಲ್ಲಿ ಈ ತರ ಬಾರ್ಬಿ ಡಾಲ್ದು ಪೇಪರ್ ಇತ್ತು ಆ ಪೇಪರ್ ಈ ತರ ನೀಟಾಗಿ ಪೇಸ್ಟ್ ಮಾಡಿದೀವಿ ನೀಟಾಗಿ ಪೇಸ್ಟ್ ಮಾಡಿ ಗಿಫ್ಟ್ ಬಾಕ್ಸ್ ತರ ನಾವೇ ರೆಡಿ ಮಾಡಿದ್ದೀವಿ ಮನೆಯಲ್ಲಿ ಸೊ ಹೀಗೆ ನಿಮ್ಗಿನ್ನ ಒಂದು ಐಡಿಯಾ ಬರಲಿ ಅಂತ ಹೇಳಿ ಇನ್ನ ಇನ್ನ ಎರಡು ಬಾಕ್ಸ್ ನ ನಿಮಗೆ ತೋರಿಸ್ತಿದ್ದೀನಿ ಸೊ ಈ ತರ ನೀವು ವೇಸ್ಟ್ ಬಾಕ್ಸಸ್ ಗೆ ಈ ತರ ಪೇಪರ್ ಅಂಟಿಸ್ಬಿಟ್ಟು ನೀವು ಗಿಫ್ಟ್ ಬಾಕ್ಸ್ ತರ ಮಾಡ್ಕೋಬಹುದು ಈ ತರ ಮತ್ತೆ ಈ ತರ ಒಂದು ಗಿಫ್ಟ್ ಬಾಕ್ಸ್ ಅನ್ನು ನೀವು ಮಾಡ್ಕೋಬಹುದು ಸೊ ಈ ತರ ಎಲ್ಲ ಡಿಫ್ರೆಂಟ್ ಬಾಕ್ಸಸ್ ನ ನಿಮಗೆ ತೋರಿಸಿದ್ದೀನಿ ಯಾವ ತರ ನಾವು ಗಿಫ್ಟ್ ಬಾಕ್ಸಸ್ ರೆಡಿ ಮಾಡಬಹುದು ಅಂಡ್ ಅದರಲ್ಲಿ ಯಾವ ತರ ಐಟಮ್ಸ್ ನಾವು ಕೊಡಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ ಐ ಹೋಪ್ ನಿಮಗೆಲ್ಲ ಐಡಿಯಾ ಬಂದಿದೆ ಅಂತ ಹೇಳಿ ಇದೇ ತರ ನೀವು ಡಿಫ್ರೆಂಟ್ ನಿಮ್ಗೆ ಯಾವ ತರ ವೆರೈಟೀಸ್ ಬೇಕು ಆ ತರ ಡಿ ಐ ವೈ ಗಿಫ್ಟ್ ಐಟಮ್ಸ್ ನ ರೆಡಿ ಮಾಡ್ಕೋಬಹುದು ಮನೆಯಲ್ಲೇನೆ ಕಮ್ಮಿ ಖರ್ಚುನು ಆಗುತ್ತೆ ಅಂಡ್ ತುಂಬಾ ಎಫೆಕ್ಟಿವ್ನು ಇರುತ್ತೆ ನಾನು ನೆಕ್ಸ್ಟ್ ನಿಮಗೆ ತೋರಿಸುವಂತದ್ದು ಏನು ಅಂತಂದ್ರೆ ಈ ಕ್ಯೂಟ್ ಡಾಲ್ ನಿಮಗೆ ತೋರಿಸ್ತಾ ಇದ್ದೀನಿ ಏನ್ ಜಸ್ಟ್ ಇದೇನಂತಂದ್ರೆ ಮಗುನ ತಾಯಿ ಏನ್ ಇರ್ತಾಳಲ್ಲ ಆ ಮಗುನ ತಾಯಿಗೆ ತೌರ್ ಮನೆಯವ್ರು ಅಂದ್ರೆ ತೌರ್ ಮನೆಯವರು ಕೊಡುವಂತ ಉಡಕ್ಕಿ ಸೀರೆ ಅಂತ ಹೇಳ್ತಾರೆ ಇವನ್ನ ಅದನ್ನೆಲ್ಲ ಕಂಪಲ್ಸರಿ ಕೊಡ್ತಾರೆ ಸೊ ಅದನ್ನ ನಾವು ಜಸ್ಟ್ ಹಿಂಗೆ ಕೊಡೋಕಿನ್ನ ನಾವು ಈ ಒಂದು ಡಾಲಿಗೆ ಈ ತರ ನಾವು ಉಡಿಸಿ ನಾವು ಇದನ್ನ ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಸೊ ಇದನ್ನ ನಾವು ಈ ತರ ನಾವು ರೆಡಿ ಮಾಡಿದೀವಿ ಡಾಲ್ಗೆ ನೆಕ್ಸ್ಟ್ ಅದಕ್ಕೆ ತಕ್ಕ ಹಾಗೆ ಇದನ್ನ ಬ್ಲೌಸ್ ಪೀಸ್ ನ ನಾವು ಮನೇಲೆ ಮಾಡಿ ಕೊಟ್ಟಿರೋಂಥದ್ದು ಬಳೆ ಮತ್ತೆ ಎಲ್ಲದನ್ನ ಕೊಟ್ಟಿದೀವಿ ನಾವು ಈ ತರ ನಾವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಅದ ಆದ್ಮೇಲೆ ಮುತ್ತೈದೆಯರು ಬಂದಿರ್ತಾರಲ್ಲ ಅವರಿಗೆ ನಾವು ಬ್ಲೌಸ್ ಪೀಸ್ ಕೊಡ್ಬೇಕಾಗುತ್ತೆ ಸೊ ಅದನ್ನ ಸುಮ್ಮನೆ ಜಸ್ಟ್ ಕೊಡೋದ್ರ ಬದಲು ನಾವು ಈ ತರ ನಾವು ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಜಸ್ಟ್ ಏನಿಲ್ಲ ಈ ತರ ನಾವು ಈ ಒಂದು ಶೇಪ್ ಅಲ್ಲಿ ಇದನ್ನ ಫೋಲ್ಡ್ ಮಾಡಿ ನಾವು ರಬ್ಬರ್ ಬ್ಯಾಂಡ್ ಹಾಕಿದೀವಿ ಅದಕ್ಕೆ ಅರ್ಶಿನ ಹುಮ್ಮ ಮತ್ತೆ ಉಡಕ್ಕಿನ ಇಟ್ಟಿದ್ದೇವೆ ನಾವು ಈ ತರ ಮಾಡಿ ಬಂದವ್ರಿಗೆಲ್ಲರೂ ಕೊಟ್ರೆ ತುಂಬಾ ಎಫೆಕ್ಟಿವ್ ಅಂತ ಅನ್ಸುತ್ತೆ ಅವ್ರಿಗೂ ಒಂಥರ ಯೂನಿಕ್ ಅಂತ ಅನ್ಸುತ್ತೆ ಈ ವಿಡಿಯೋದಲ್ಲಿ ಫೈನಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಕ್ಯೂಟ್ ಅಂಡ್ ಯೂನಿಕ್ ಒಂದು ಗಿಫ್ಟ್ ನ ನಾನು ತೋರಿಸ್ತಾ ಇದ್ದೀನಿ ಮನೇಲೆ ಮಾಡಿರೋಂಥದ್ದು ಪುಟ್ಟ ಪುಟ್ಟ ಪಾದ ಮತ್ತೆ ತಲಿ ಪಾಪದು ಒಂದ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್ ಅಂತ ಹೇಳಿ ಇದನ್ನ ನೀವು ನಿಮ್ ಹಸ್ಬೆಂಡ್ ಗಿಫ್ಟ್ ಮಾಡ್ಬೋದು ಲೈಫ್ ಟೈಮ್ ಮೆಮೊರಿ ಅಂತಂದ ಹೇಳಿ ಇದನ್ನೇನಿಲ್ಲ ಜಸ್ಟ್ ಗೋಧಿ ಹಿಟ್ಟಿರ್ತಲ್ಲ ಅದನ್ನ ನಾನು ಅದರಿಂದ ಮಾಡಿರೋಂಥದ್ದು ಗೋಧಿ ಹಿಟ್ಟು ಬ್ರಷ್ ಆಫ್ ಪ್ಯಾರಿಸ್ ಇಂದ ಮಾಡಿರೋಂಥದ್ದು ಈ ತರ ನಿಮ್ ಮಾಡೋದ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ಮಾಡಿ ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ ಇದನ್ನ ಅಷ್ಟೇ ಈ ವೇಸ್ಟ್ ಬಾಕ್ಸ್ ಇರುತ್ತಲ್ಲ ಆ ವೇಸ್ಟ್ ಬಾಕ್ಸ್ ಗೆ ಬಟ್ಟೆನ ಅಂಟಿಸ್ಬಿಟ್ಟಿದೀವಿ ಅದಕ್ಕೆ ನಾವ್ ಈ ತರ ಒಂದು ಲೇಯರ್ಸ್ ಟೈಪ್ ಹೊಲ್ದು ಪೇಸ್ಟ್ ಮಾಡಿ ಅಂಟಿಸಿದೀವಿ ಇದಕ್ಕೆ ನಾವು ಅದಕ್ಕೆ ಮ್ಯಾಚ್ ಆಗುವಂತ ಒಂದು ಲೇಸ್ ಅನ್ನ ಅಂಟಿಸಿದೀವಿ ಅದರಲ್ಲಿ ನಾವೇನ್ ಮಾಡಿ ಇದನ್ನ ಲೆಗ್ಸ್ ಮತ್ತೆ ಕೈ ಏನ್ ಮಾಡಿದೀವಲ್ಲ ಇದನ್ನ ನಾವು ಪ್ಲಾಸ್ಟರ್ ಇಂದ ಕಡಗಡ ಅಂಟಿಸ್ಬಿಟ್ಟು ಅದಕ್ಕೆ ಬೀಳ್ಬಾರ್ದು ಅಂತ ಹೇಳಿ ಈ ತರ ಅಂಟಿಸಿ ನಾವು ಈ ತರ ಪ್ರೆಸೆಂಟ್ ಮಾಡಿದ್ವಿ ಸೊ ಇದಿಷ್ಟು ನಿಮ್ ನಾನು ತೋರಿಸಿದ್ದು ತುಂಬಾ ಇಷ್ಟ ಆಗಿದೆ ಅಂಡ್ ನಿಮ್ ಫಂಕ್ಷನ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆಕ್ಚುಲಿ ಇದು ನಾಮಕರಣ ಕಂತಾನೆ ಅಲ್ಲ ಈ ಗಿಫ್ಟ್ ಬಾಕ್ಸಸ್ ಆಗಿರ್ಬೋದು ಗಿಫ್ಟ್ ಐಟಮ್ಸ್ ಆಗಿರ್ಬೋದು ನೀವು ಬೇರೆ ಎಲ್ಲ ಹಬ್ಬಗಳಿಗೂ ನೀವು ಈ ತರ ಗಿಫ್ಟ್ ಐಟಮ್ಸ್ ನ ಗಿಫ್ಟ್ ಬಾಕ್ಸಸ್ ನ ರೆಡಿ ಮಾಡ್ಬಿಟ್ಟು ಅದರಲ್ಲಿ ನೀವು ಕೊಡ್ಬೇಕಾಗಿರುವಂತ ಗಿಫ್ಟ್ ಐಟಮ್ಸ್ ನ ನೀವು ಕೊಡ್ಬಹುದು ಪ್ರೆಸೆಂಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆಲ್ಲ ಐಡಿಯಾ ಬರ್ಲಿ ಅಂತ ನಾನು ಡಿಫ್ರೆಂಟ್ ಗಿಫ್ಟ್ ಬಾಕ್ಸಸ್ ನ ತೋರಿಸಿದ್ದೀನಿ ಇದು ಜಸ್ಟ್ ನಾಮಕರಣಕ್ಕೆ ಏನೇನು ಕೊಡ್ಬಹುದು ಅನ್ನೋ ಒಂದು ಐಟಮ್ಸ್ ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ನೀವು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಗಿಫ್ಟ್ ಐಟಮ್ಸ್ ನ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಫ್ಟ್ ಬಾಕ್ಸಸ್ ನ ಮನೆಯಲ್ಲೇ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಅಂಡ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು